ಹಾಯ್ ಫ್ರೆಂಡ್ಸ್, ನಾನಿವತ್ತು ಮುಳಿಯ ಫಾರ್ಮ್ಸ್ನಲ್ಲಿದ್ದೇನೆ. ನೋಡಿ, ಇಲ್ಲಿ ಹತ್ತು ಹಲವು ತರಕಾರಿಗಳನ್ನು ಮಾಡಿದ್ದೇನೆ. ನಟ್ಟೆ ಒಳ್ಳೆ ಫಾರ್ಮ್ ಫ್ರೆಶ್ ಆಗಿರುವಂಥ ತರಕಾರಿ ಉಂಟು. ಬೆಂಡೆ, ಅಲಸಂಡೆ ಮತ್ತು ಸೌತೆಗಿರುದು ಮೆಣಸು ಎಲ್ಲ ಮಾಡಿದ್ದೇನೆ. ಆಯಿತಾ, ನಾವಿವತ್ತು ಎಂತ ಮಾಡ್ತಾ ಇದ್ದೇವೆ ಅಂತ ಹೇಳಿದೆ, ಒಳ್ಳೆ ಒಳ್ಳೆ ಎಳತೆಳತ್ತು ಬೆಂಡೆಕಾಯಿ ಉಂಟು. ಇದನ್ನು ಕೊಯ್ದುಂಟಲ್ಲ, ಕಾಯಿ ರಸ ಮಾಡ್ತಾ ಇದ್ದೆ. ಒಳ್ಳೆ ರುಚಿಯಾಗಿರುವಂತಹ ಕಾಯಿ ರಸ ಹೇಗೆ ಮಾಡೋದು ಅಂತೇಳಿ ನೋಡುವ. ಬನ್ನಿ, ಬೆಂಡೆಕಾಯಿ ಕೊಯ್ತೇನೆ. ಫ್ರೆಶ್ ತರಕಾರಿ, ಭಯಂಕರ ಸಾಫ್ಟ್ ಮಾರೆ. ಹಾಗ ಎಲ್ಲ ಎಲ್ಲ ಒಳ್ಳೆ ಅಳತ್ತಿದ್ದು ಮಾರೆ. ಇದರ ಬುಡಕ್ಕೆ ಇದ್ದಲ್ಲ, ಜೀವಾಮೃತ ಗೊಬ್ಬರ ಹಟ್ಟಿ ಗೊಬ್ಬರ ಎಲ್ಲ ಹಾಕ್ತೀನಿ. ಮತ್ತೆ ಮೇಲೆ ಹುಳು ಹಪ್ಪದಕ್ಕೆ ಇಲ್ಲದ್ರೆ ಉಳಿಯೋದು ಹೆಂಗೆ? ಇಲ್ಲದ್ರೆ ಉಳಿಯ ಅಳಿ ಗೋಮೂತ್ರ ಹೆಂಗಿರ್ತಂತ ಹಾಕಿ. ಇದು ಹುಮಿಕರಿಯ ಇದು ಮಾಡಿ ಹೊತ್ತು ಸಾಕಲ್ಲ. ಹಸಿ ಮೆಣಸು ಎರಡು ಇರಲಿ ಅಲ್ಲ ನಟೇಶನ್? ಖಾರ ಇದ್ದ ಇದು ಟೊಮೆಟೊ ಇದು ಬೆಂಡೆಕಾಯಿ ಅನ್ನೊಂದು ಮೊದಲೇ ತೊಳೆದು ಬಿಡಬೇಕು. ಸ್ವಲ್ಪ ನೀರಿನ ಬಸ ಎಲ್ಲ ಆರದೆ ಕೊರಿಲಿಕ್ಕೆ ಹೋಗ್ಬೋದು, ಯಾಕೆಂತ ಹೇಳಿದ್ರೆ ಇಲ್ಲದ್ರೆ ಬೇಗ ಲೊಳ್ಳೆ ಲೊಳ್ಳೆ ಬಿಡ್ತದೆ, ಅದು ಮತ್ತೆ ಕೊರಿಲಿಕ್ಕೆ ಆಗುದಿಲ್ಲ ಜಾರುದರಲ್ಲಿ. ನೀರೆಲ್ಲ ಆರಬೇಕು. ಬೆಂಡೆಯ ನೀರಿನ ಬಸ ಎಲ್ಲ ಆರೋ ಹೊತ್ತಲ್ಲಿ ಈ ಕಾಯಿ ರಸಕ್ಕೆ ಬೇಕಾದಂಥ ಮಸಾಲೆ ಮಾಡುವ. ಒಲೆಗೆ ಬೆಂಕಿ ಮಾಡಿದ್ದೇನೆ ನೋಡಿ. ಒಂದು ಚಟ್ಟಿಯನ್ನು ಇಟ್ಟು ಮೊದಲಿಗೆ ಎರಡು ಚಮಚಷ್ಟು ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತೇನೆ. ನಮಗೆ ಮಸಾಲೆ ಹುರಿಲಿಕ್ಕೆ ತೆಂಗಿನೆಣ್ಣೆ ಬೇಕು. ಒಂದು 15 ಜನರಿಗಾಗುವಷ್ಟು ಪಾಕ ಮಾಡ್ತಾ ಇದ್ದೇನೆ. ಕುಮಟೆ ಮೆಣಸು ಒಂದು 12-10 ಹಾಕುವ, 10-12 ಹಾಕ್ಬೋದು. ಈ ಕಾಯಿ ರಸಕ್ಕೆ ಮತ್ತು ಮೆಣಸು ಮತ್ತು ಉದ್ದಿನಬೇಳೆ ಎರಡೇ ಇರೋದು ಮಸಾಲೆಗೆ ಹುರಿಲಿಕ್ಕೆ ಅಂತೇಳಿ. ಮೆಣಸು ಸ್ವಲ್ಪ ಕರುಕುರಾದ ಕೂಡಲೇ ಉದ್ದಿನಬೇಳೆ ಹಾಕಿಕೊಳ್ಳೋದು. ಶಬ್ದ ಎಲ್ಲ ಬದಲಾಯಿತು ನೋಡಿ. ಇನ್ನೀಗ ಉದ್ದಿನಬೇಳೆ ಹಾಕಿಕೊಳ್ತೇನೆ. ಉದ್ದಿನಬೇಳೆ ಮತ್ತು ಮೆಣಸು ಎರಡೇ ಬಗೆ. ನೋಡಿ, ಮಸಾಲೆಲ್ಲ ಹುರಿದಾಯಿತು. ಬೆಂಡೆಯಲ್ಲಿ ಲೋಳೆ ಅಂಶ ಜಾಸ್ತಿ ಇರೋ ಕಾರಣ ಉಂಟಲ್ಲ, ಅದನ್ನು ಸೀದಾ ಬಾಕಿ ಹುಳುಗಳಾಗೆ ಕೊರೆದು ಹಾಕೋದಲ್ಲ. ಮೊದಲಿಗೆ ಉಪ್ಪು ಹುಳಿ ಬೆಲ್ಲೆಲ್ಲ ಹಾಕಿ ನೀರನ್ನು ಕುದಿಸೋದು, ಮತ್ತು ಆ ಕುದಿದ ನೀರಿಗೆ ಹುಳುಗಳನ್ನು ಕೊರೆದು ಹಾಕಿದ್ರೆ ಆಯಿತು. ಆಗ ಲೋಳೆ ಜಾಸ್ತಿ ಬಿಡುವುದಿಲ್ಲ. ಹಾಗಾಗಿ ಇದೀಗ ನೀರು ಕುದಿಲಿಕ್ಕೆ ಇಟ್ಟೆ. ಹೇಗಾದರೂ ಒಲೆಯಲ್ಲಿ ಬೆಂಕಿ ಉಂಟಲ್ಲ, ಬೇಗ ಆಗ್ತದೆ. ಇನ್ನೀಗ ಈ ನೀರಿಗೆ ಉಂಟಲ್ಲ ಕಾಯಿ ರಸಕ್ಕೆ ಬೇಕಾದ ಹಾಗೆ ರುಚಿಗೆ ಉಪ್ಪು ಹುಳಿ ಬೆಲ್ಲ. ನಮ್ಮಲ್ಲಿ ಸ್ವಲ್ಪ ಸಿಹಿ ರುಚಿ ಜಾಸ್ತಿ ಬೆಲ್ಲ. ಈಗ ಬೆಂಡೆಯ ನೀರಿನ ಪಸೆಲ್ಲ ಆರಿದೆ, ಇನ್ನೀಗ ಇದನ್ನು ಕೊರೆದುಕೊಳ್ಳುವ. ತೊಟ್ಟು ತೆಗೆದು ಉರುಟುರುಟಾಗಿ ಒಂದು ಹೀಗೆ ಕೊರೆದ್ರೆ ಆಯಿತು ನೋಡಿ. ಶುದ್ಧಕ್ಕೆ ಎಳತ್ತು ಬೆಂಡೆ ನೋಡಿ, ಹೇಗೆ ಹೋಗ್ತದೆ ನೋಡಿ, ಫ್ರೆಶ್ ಆಗಿ ಉಂಟು. ಎರಡು ಮೂರು ಹಸಿಮೆಣಸು ಕೂಡ ಸಿಗ್ದಾಕುವ ಖಾರಕ್ಕೆ. ದೊಡ್ಡ ಖಾರ ಅಂತ ಇಲ್ಲ. ನೋಡಿ, ಈಗ ನೀರೆಲ್ಲ ಒಳ್ಳೆ ಕುದಿಯಿತು. ಇನ್ನೀಗ ಕೊರೆದಿಟ್ಟಂತಹ ಹೋಳು ಉಂಟಲ್ಲ, ಇದನ್ನು ಹಾಕಿಕೊಳ್ಳೋದು. ಸರಿಯಾಗಿ ಕುದಿದ ಮೇಲೆಯೇ ಹಾಕಬೇಕು. ಸ್ವಲ್ಪ ಬಿಸಿಯಾದ ಕೂಡಲೇ ಹಾಕಿದ್ರೆ ಉಂಟಲ್ಲ, ಮುದ್ದೆ ಮುದ್ದೆಯಾಗಿ ಹೋಗ್ತದೆ. ಸರಿಯಾಗಿ ಹದಾಕಿ ಬೆಂಕಿ ಹೊತ್ತಿಕೊಂಡಿದ್ದೆ ಆಯ್ತು. ಅಸತಿಗಾಗುವ ನಾವು ಹುರಿದಿಟ್ಟಂಥ ಮಸಾಲೆ ಉಂಟಲ್ಲ, ಅದನ್ನೊಂದು ಕಾಯಿ ಸೇರಿಸಿ ಕಡಿದುಕೊಳ್ಳೋದು. ಒಂದೂವರೆ ಕಾಯಿ ಉಂಟು, ಕಲ್ಲಿಗೆ ಹಾಕಿಕೊಳ್ತಾ ಇದ್ದೇನೆ. ಕಾಯಿ ಮತ್ತು ಈಗ ಹುರಿದಿಟ್ಟಂತಹ ಮಸಾಲೆಯನ್ನು ಸೇರಿಸಿ ಕಡಿದುಕೊಂಡ್ರೆ ಆಯಿತು. ನೀರು ಬೇಕಾದಾಗೆ ಸೇರಿಸಿ ಒಳ್ಳೆ ಕರ್ಕುರು ಕರ್ಕುರು ಉಂಟು ನೋಡಿ, ಹುರಿದಿಟ್ಟ ಮಸಾಲೆ. ಇದೀಗ ನುಣ್ಣಗೆ ಆಗಿದೆ, ಇನ್ನೀಗ ಇದನ್ನು ತೆಗೆದುಕೊಳ್ಬೋದು.
ನಮಗೆ ಮಸಾಲೆ ಎಲ್ಲ ಕಡ್ದಾಗುವಾಗ ಉಂಟಲ್ಲ, ಹೋಳಿಗೆಲ್ಲ ಒಳ್ಳೆ ಬೆಂದಿದೆ, ಕುದಿತಾ ಉಂಟು ನೋಡಿಗೆಯಲ್ಲಿ. ಜಾಸ್ತಿ ಸೌಟೆಲ್ಲ ಹಾಕಬಾರ್ದು. ಮತ್ತು ಇಲ್ಲಿ ನಮ್ಮಲ್ಲಿ ಆದಂಥ ಬೆಂಡೆಕಾಯಿ ಅಲ್ಲ, ಬೇಯಲಿಕ್ಕೆ ಹೆಚ್ಚು ಹೊತ್ತು ಬೇಕಾಗೋದಿಲ್ಲ ನೋಡಿ, ಒಳ್ಳೆ ಬೆಂದಿದೆ. ಅಷ್ಟಾದರೆ ಸಾಕು. ಉದ್ದಿನಬೇಳೆ ಮತ್ತು ಮೆಣಸು ಇರೋದಲ್ಲ, ಉದ್ದಿನಬೇಳೆಲ್ಲ ಒಳ್ಳೆ ಮಂದ ಬಂದಿತ್ತು, ನೀರು ಹೆಚ್ಚಾಗಲಿಕ್ಕಿಲ್ಲ, ಫುಲ್ ಆಯಿತು. ಇನ್ನೀಗ ಸರಿಯಾಗಿ ಕುದೀಲಿ, ಕುದಿದ್ರೆ ನಮ್ಮ ಕಾಯಿ ರಸ ರೆಡಿ ಆಗ್ತದೆ. ಮತ್ತೊಂದು ಒಗ್ಗರಣೆ ಹಾಕಿದರೆ ಆಯಿತು. ಕುದೀತಾ ಉಂಟು ನೋಡಿ, ಸರಿಯಾಗಿ ಕುದೀತಿ. ಈಗ ಒಂದು 5 ನಿಮಿಷ ಎಷ್ಟಾದರೆ ಸಾಕು, ಇನ್ನೀಗಿದ್ದೇನೆ ಇಳಿಸ್ತೇನೆ. ಮಣ್ಣಿನ ಪಾತ್ರ ಆಗುವಾಗ ಇಳಿಸಿಟ್ಟ ಮೇಲೆ ಸಹ ಕುದೀತದೆ. ಫ್ರೆಂಡ್ಸ್, ಇನ್ನೀಗಿದಕ್ಕೊಂದು ಒಗ್ಗರಣೆ ಮಾಡುವ. ಸಾಸಿವೆ, ಮೆಣಸು, ಬೇವುಸೊಪ್ಪು ಹಾಕಿ. ಮೆಣಸು, ಸಾಸಿವೆ ಎಲ್ಲ ಸಿಡಿಯಿತು ನೋಡಿ. ಒಂದು ಬೇವುಸೊಪ್ಪು ಹಾಕುವ. ಒಗ್ಗರಣೆ ಕೂಡ ರೆಡಿ. ಒಂದು ಪರಿಮಳಕ್ಕೆ ಕಾಯಿ ರಸಕ್ಕೆ ಸೇರಿಸ್ತೇನೆ. ಬಿಸಿ ಬಿಸಿ ಕುಚ್ಚಿಲ್ಲನದೊಟ್ಟಿಗೆ ಬೆಂಡೆಕಾಯಿ ಕಾಯಿ ರಸ. ಹಾಗಾದರೆ ಫ್ರೆಂಡ್ಸ್, ಈ ಕಾಯಿ ರಸ ಮಾಡುವಂತಹ ವಿಧಾನ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಅನ್ನದ ಜೊತೆಯೆಲ್ಲ ಸೇರಿಸಿ ತಿನ್ನಲಿಕ್ಕೆ ಉಂಟಲ್ಲ, ತುಂಬ ರುಚಿಯಾಗಿರ್ತದೆ. ಅದಲ್ಲದೆ ನಾವೀಗ ನಮ್ಮ ಇಲ್ಲಿಯ ಫಾರ್ಮ್ ಫ್ರೆಶ್ ಆದಂತಹ ಬೆಂಡೆಕಾಯಿ ಉಪಯೋಗಿಸಿ ಮಾಡಿರುವಂಥದ್ದು ತುಂಬ ಒಳ್ಳೆಯದಾಗಿದೆ ಆಯಿತಾ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಬಟನ್ ಬಟ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.